ಹೇಳಪ್ಪ ಏನ್ ಬೇಕಪ್ಪ ಸ್ವಾತಂತ್ರ್ಯದ 75ನೇ ವರ್ಷದ ಸಿಹಿ ಅಮೃತೋತ್ಸವ ಇದೆಯಲ್ಲ ವಿಶೇಷ ದೇಶಕ್ಕೇನೆ ವಿಶೇಷವಾದ ಸಿಹಿ ಸುದ್ದಿ ಅದು ಯಾಕಂತಂದ್ರೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಇಡೀ ತಮ್ಮ ಜೀವನವನ್ನೇ ಬಲಿದಾನ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು 75 ವರ್ಷ ಆಯಿತು ಇದಕ್ಕಿಂತ ಸಿಹಿ ಏನಿದೆ ಅವರೆಲ್ಲರದ್ದು ಸ್ಫೂರ್ತಿಯಿಂದ ಮುಂದಿನ ದಿನಗಳನ್ನು ಭಾರತವನ್ನು ಸಮೃದ್ಧಿಯಾಗಿ ಮಾಡೋ ದಿಕ್ಕಲ್ಲಿ ಇನ್ನೂ ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಂಥ ಪ್ರತಿಜ್ಞೆ ಮಾಡೋಂಥ ದಿನ ಅದು ಸಿಹಿ ಸುದ್ದಿ ಗೊತ್ತಿಲ್ಲ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅಣ್ಣ ನಿಮಗೆ ನಿಮ್ಗೆ ಎಲ್ಲಿಂದನೋ ತರ್ತೀರಿ ಸುಳ್ಳು ಸುಳ್ಳೆ ನಿಮಗೆ ಇದನ್ನು ಕ್ರಿಯೇಟ್ ಮಾಡಿ ಹೌದು ಈ 15ನೇ ತಾರೀಕು ನಾನು ಮಂತ್ರಿ ಆಗ್ತೀನಿ ಅಂದಾಗ ನೆಕ್ಸ್ಟ್ ಏನು ಹೇಳ್ತೀರಿ ಏನು ಹೇಳ್ತೀರಿ ಸರ್ವಾಧಿಕಾರಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇವರಿಗೆ ಇವರೇ ತೀರ್ಮಾನ ಬರೀತೀರಿಲ್ಲ ನೋಡಿ ನಾನು ಅದಕ್ಕೆ ಹೇಳ್ತೀನಲ್ಲ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ದಾರು ಮುಖ್ಯಮಂತ್ರಿ ಕೇಳಿ ಏನಪ್ಪ ಇದು ಹೇಳಿದ್ರಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳಿ ನನಗೆ ಗೊತ್ತಿಲ್ಲ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ ನನ್ನ ಮೇಲೆ ಒಂದು ಆರೋಪ ಬಂದಿತ್ತು ಆರೋಪದಿಂದ ಮುಕ್ತವಾಗಿದ್ದೇನೆ ಅದೇ ನನಗೆ ಸಂತೋಷ ಇನ್ನು ಮಂತ್ರಿ ಬೇಕಾದಷ್ಟು ಮಂತ್ರಿ ಸ್ಥಾನಗಳು ನೋಡಿದ್ದೇನೆ ಆಗ್ಬೋದು ಆಗದೆ ಇರ್ಬೋದು ಅದೇನು ವಿಶೇಷ ಅಲ್ಲ ಮಂತ್ರಿ ಆಗಿದ್ದರೂ ಪಕ್ಷದ ಸಂಘಟನೆ ಮಾಡಿ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಪೂರ್ಣ ಬಹುಮತ ಭಾರತೀಯ ಜನತಾ ಪಾರ್ಟಿ ತರೋ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನವನ್ನು ನಡೆಸ್ತೇನೆ ಮಂತ್ರಿ ಇಲ್ಲ ಅಂದರೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಶಾಸಕನಾಗಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಖಂಡಿತ ನಾವು 150 ಸೀಟಿಗಿಂತ ಹೆಚ್ಚಿಗೆ ಸೀಟನ್ನು ಪಡೆದು ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರ್ತೇವೆ